ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯ ಅನುಷ್ಠಾನದಡಿಯಲ್ಲಿ ನೋಂದಣಿ, ಸೂಕ್ತ ಮಾಹಿತಿ, ಸರಿಯಾದ ವ್ಯವಸ್ಥೆ, ಫಲಾನುಭವಿಗಳ ಸಮಸ್ಯೆಗಳ ಮತ್ತು ಪ್ರಗತಿಯ ಬಗ್ಗೆ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚಿಸಲಾಯಿತು ಹಾಗೂ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿಗೆ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ವರ್ಗದವರಿಗೆ ಸಿಹಿ ಹಂಚಲಾಯಿತು ತುಂಬಾ ಜನ ಕೇಳ್ತಿದ್ರು ಕೆಲವು ಅವರ ಡೌಟ್ಗಳನ್ನ ನಿಮ್ಮ ಮುಂದೆ ನೋಡ್ತಾ ಇದ್ದೀವಿ ಮೊದಲಿಗೆ ನಿಮಗೆ ನಿಮ್ಮ ಸ್ಟಾಫ್ಗೆ ಎಲ್ಲರಿಗೂ ಧನ್ಯವಾದಗಳು ರಾತ್ರಿ 8 ಗಂಟೆ ಎಷ್ಟೇ ಒತ್ತಡಗಳು ಇರ್ತವೆ ಏನೇನೋ ಪ್ರಶ್ನೆಗಳು ಕೇಳ್ತಾರೆ ಹೆಣ್ಮಕ್ಳುಗಳು ನಿಮ್ಮ ಜೊತೆ ವ್ಯಾಜ್ಯಕ್ಕೆ ಜಗಳಕ್ಕೆ ಬೀಳ್ತವೆ ಡಾಕ್ಯುಮೆಂಟ್ಸ್ಗಳು ಅದು ಲಿಂಕ್ ಆಗಿರೋದಿಲ್ಲ ನಮಗೆ ಯಜಮಾನತಿ ಪ್ರಶ್ನೆ ಬರ್ತವೆ ಇದು ಏನೇನೋ ಇದ್ರೂ ತಾಳ್ಮೆಯಿಂದ ನಿಭಾಯಿಸ್ತೀವಿ ನೀವು ನಿಮ್ಮ ಸಿಬ್ಬಂದಿ ವರ್ಗ ಎಲ್ಲರೂ ಇಡೀ ಸ್ಟೇಟಲ್ಲಿ ಚೆನ್ನಾಗಿ ನಿಭಾಯಿಸ್ತೀವಿ ಇಲ್ಲಿ ತನಕ ಒಂದೇ ಒಂದೂ ಕಂಪ್ಲೇಂಟ್ ಆಗಿಲ್ಲ ಈಗ ಆ ಥರದ ಯಾವುದು ಕಂಪ್ಲೇಂಟ್ ಇಲ್ಲ ಆ ಥರದ ಯಾವುದು ಯಾರು ತಗೊಳ್ತಾ ಇಲ್ಲ ಅದು ಕೊಟ್ಟರು ಕೆಲವರು ಹೇಳಲ್ಲ ನಮ್ಮೆಲ್ಲ ಏನು ತಗೊಂಡಿ ಯಾರಿಲ್ಲ ಅಂತ ಅಲ್ಲ ಅವ್ರು ಏನು ಎಕ್ಸ್ಪೆನ್ಸಸ್ ಅಂತ ಆದರೂ ಒಳ್ಳೆ ನೋಂದಣಿ ಆಗಿದೆ ನಮ್ಮ ತಾಲೂಕು ಆಗಿದೆ ಸರ್ 50,783 ನೋಂದಣಿ ಆಗಿದೆ ಸರ್ 31ನೇ ತಾರೀಕಿಗೆ ಇನ್ನೊಂದು ಸ್ವಲ್ಪ ಇನ್ನುಳಿದಿರತಕ್ಕಂಥದ್ದು ಸರ್ ಅದಕ್ಕೆ ಸರ್ ಏನಾಯ್ತು ನಮಗೆ ಒಂದು ಈಗ ಕಾರ್ಡ್ಗಳು ಕೆಲವೊಂದು ಪ್ರಾಬ್ಲಮ್ ಇರೋದು ಸರ್ KYC ಆಗಿಲ್ಲ ಅನ್ನೋದು ಪ್ರಾಬ್ಲಮ್ಮು ಮತ್ತು ಯಜಮಾನಿಯರು ಮನೆ ಹೊಡೆದು ಮುಖ್ಯಸ್ಥರು ಅಂಥವ್ರು ಪ್ರಾಬ್ಲಮ್ ಜಾಸ್ತಿ ಇದೆ ಸರ್ ಅದಕ್ಕೆ ಈಗಾಗಲೇ ಈ ಗೌರ್ಮೆಂಟಿಂದ ಅಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸರ್ ಯಾರು ಮುಖ್ಯಸ್ಥ ಮಹಿಳೆ ಇದ್ದು ಮುಖ್ಯಸ್ಥ ಮಾಡ ಬಂದಿದ್ರೆ ಅದನ್ನ ಬದಲಾವಣೆ ಮಾಡೋಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಇಲ್ಲಿ ಆರುಗಳು ತಾಂತರ ಅಲ್ಲೇ ಮಾಡ್ಕೊಡೋಕೆ ವ್ಯವಸ್ಥೆ ಮಾಡಿದ್ದಾರೆ ಈಗ DC ಅವರು ಹೇಳಿದ್ರೆ ಹೆಚ್ಚಿನ ತಾಲೂಕಿನಲ್ಲಿ 21,000 ಆ ಥರ ಕಾರ್ಡ್ಗಳಿದೆ ಸತ್ತು ಹೋಗಿರ್ತಕ್ಕಂಥದ್ದು ಅದಕ್ಕೆ ತೆಗೆದುಹಾಕಿ ಏನು ನೆಕ್ಸ್ಟ್ ಸೀನಿಯರ್ ಯಾರಿರ್ತಾರೆ ಅವ್ರು ಮಾಡೋದು ಅಂತ ಹೇಳಿ ಹೌದು ಸರ್ ಅವಕಾಶ ಆಗಿದೆ ಸರ್ ಮಾಡ್ತಾ ಇದ್ದಾರೆ ಸರ್ ಈಗ ಅದನ್ನ ಹೌದು ಸರ್ ಆಗ್ತಾ ಇದೆ ಮತ್ತೆ ಕೆಲವೊಂದು ಏನಾಗಿತ್ತು ನಮ್ಗೆ ನನಗೊಂದು ಕಂಪ್ಲೇಂಟ್ ಬಂದಿತ್ತು ಈಗಾಗಲೇ ಮರಣ ಹೊಂದಿರೋದು ನೋಂದಣಿ ಮಾಡಿಸ್ಬಿಟ್ಟಿದ್ದಾರೆ ನೋಂದಣಿ ಮಾಡಿಸಿದಾಗ ಈಗ ಇನ್ನೊಂದು ಅವ್ರು ಮರಣ ಹೊಂದಿದ್ರು ಚೇಂಜ್ ಮಾಡ್ಸ್ಕೊಂಡು ಬಂದಿದ್ದಾರೆ ಅದು ಮತ್ತೆ ತಗೊಂತಿಲ್ಲ ಅಂತ ಬಂದಿದ್ದು ಸರ್ ಅದನ್ನ ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ಅದೊಂದು ಅವಕಾಶ ಮಾಡ್ಕೊಡೋದಕ್ಕೆ ಬೇಕಾದ್ರೆ ರಿಜೆಕ್ಟ್ ಮಾಡಬೇಕು ಮತ್ತೆ ಹೊಸದಾಗಿ ಎಂಟ್ರಿ ಮಾಡಬೇಕು ಅದನ್ನ ಅದೇ ನಂಬರ್ ಬರುತ್ತೆ ಸರ್ ಅದೇನು ಆರ್ ಸಿ ಕಾರ್ಡ್ ರೇಷನ್ ಕಾರ್ಡ್ ನಂಬರು ಅದೇ ಬರುತ್ತೆ ಮತ್ತು ವರದಿ ಚೇಂಜ್ ಆಗಿದೆ ಸರ್ ಆದ್ರೆ ಈಗಾಗಲೇ ಆಲ್ರೆಡಿ ಆಗಿದೆ ಅಂತ ಬರ್ತಿದೆ ಅಂತ ನಮಗೆ ಗ್ರಾಮ ಒಂದು ಹೇಳಿದ್ರು ಸರ್ ಅದ್ರ ಬಗ್ಗೆ ನಮ್ಗೆ ಇವ್ರ ಹತ್ರ ಕ್ಯಾನ್ಸಲೇಷನ್ ಮಾಡಿಸ್ಕೊಂಡು ಆಮೇಲೆ ಹೊಸದಾಗಿ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತ ಒಂದು ಎರಡು ಬಂತು ಸರ್ ಎರಡು ಜನ ಫೋನ್ ಮಾಡಿದ್ರು ಅದ್ರ ಬಗ್ಗೆ ನಾನು ಕ್ಲಾರಿಫಿಕೇಶನ್ ತಾಂಡ್ತಾ ಇದ್ದೀನಿ ಸರ್ ನೋಡಿ ಅದೇ ಸತ್ತೋದ್ರ ಬಗ್ಗೆ ಎಲ್ಲ ಈಗ ರೇಷನ್ ಕಾರ್ಡ್ ಬಗ್ಗೆ ಪಾಸ್ ಕೊಟ್ಟಿದ್ದಾರೆ ಹೌದು ಸೌ ರೇಷನ್ ಕಾರ್ಡ್ ಯಾರು ರೇಷನ್ ಕೊಡ್ತಾರೆ ಅಲ್ಲಿಗೆ ಪವರ್ ಕೊಟ್ಟಿದ್ದಾರೆ ಸರ್ ಅದನ್ನ ನೋಡಿ ಅದು ಸ್ವಲ್ಪ ಇನ್ನು 12,000 ಏನು ಆಗಬೇಕಾಗಿದೆ ಹೌದು ಸೌದು ಸರ್ ಇನ್ನೊಂದು 10,000 ಈಗ ನಾವು ಪ್ರಜಾಪ್ರತಿನಿಧಿ ಮಾಡಬೇಕು ಅಂತ ಹೇಳಿ ಪಕ್ಷದ ವತಿಯಿಂದ ಮಾಡಬೇಕು ಅಂತ ಹೊರಟಿತ್ತು ಅದೇ ರೀತಿ ಈಗ ಎಲ್ಲ ಹೆಚ್ಚಿನ ಕಡಿಮೆ ನೀವೆಲ್ಲ ಮುಗಿಸಿದ್ರೆ ಅವ್ರಿಗೆ ಕೆಲಸ ಇರಲ್ಲ ಸರ್ ಇನ್ನು 12,000 ಇದೆ ಮ್ಯಾಕ್ಸಿಮಮ್ 85% ನೋಡೋಣ ಅದನ್ನು ಬೇರೆ ಇದಕ್ಕೆ ನಿಮ್ಗೆ ಅನುಕೂಲ ಆಗತ್ತರ ಮಾಡೋಣ ಸರಿ ಈಗ ಅವ್ರಿಗೆ ಆ ಸರ್ಟಿಫಿಕೇಟ್ ಇಶ್ಯೂ ಮಾಡೋದ್ರ ಬಗ್ಗೆ ಯಾವ ಥರ ಮಾಡಿದ್ದೀರಿ ಈಗ ಇಲ್ಲ ಸರ್ ಅದ್ರ ಬಗ್ಗೆ ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ ಸರ್ ಸರ್ಟಿಫಿಕೇಟ್ ಯಾವ ತರಕ್ಕೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಈ ಪ್ರಜಾಪ್ರತಿನಿಧಿಗಳು ಸರ್ ಬಾಂಡ್ ಅಕ್ಸೆಪ್ಟ್ ಆಗಿದೆ ಅಂತ ಬರುತ್ತಲ್ಲ ಹೌದು ಸರ್ ಈ ಸರ್ಟಿಫಿಕೇಟ್ಸ್ ಏನಾದ್ರು ಕೊಡ್ತಾ ಇದ್ರೆ ಇಲ್ಲ ಸರ್ ಈಗ ನೀವು ಎಲ್ಲಿ ನೋಂದಣಿ ಗ್ರಾಮ ನೋಂದಣಿ ಮಾಡ್ತಾರೆ ಅಲ್ಲೇ ಸರ್ಟಿಫಿಕೇಟ್ ಕೊಡ್ತಾ ಇದೆ ಸರ್ ನಾವು ಉಳಿಯೋರ ಒಂದು ಪ್ರಾಬ್ಲಮ್ ಆಗಿದೆ ಪಟ್ಟಣ ಪಂಚಾಯತ್ ಲಾಗಿನ್ ಮಾಡ್ತಾ ಇದ್ದಾರೆ ಕಾಪಿ ಇನ್ನೂ ಲಾಗಿನ್ ಕೊಟ್ಟಿಲ್ಲ ಓಟಿಪಿ ಮಾತ್ರ ಬರ್ತಾ ಇದೆ ಲಾಗಿನ್ ಕೇಳಿದ್ರೆ ಲಾಗಿನ್ ಕೊಟ್ಟಿಲ್ಲ ನಮ್ಗೆ ಲಾಗಿನ್ ಕೊಟ್ಟಾಗ ಕಾಪಿ ಕೊಡ್ತೀನಿ ಅಂತ ಹೇಳ್ತಾರೆ ಇಲ್ಲ ನಾಳೆ ನಮ್ದು ವಿಸಿ ತಾಂತ ಇದ್ರೆ ಸರ್ ಟಾಸ್ಕ್ ಫೋರ್ಸ್ ಕಮಿಟಿ ಸಮಿತಿ ಸಭೆ ಅದು ವಿಸಿ ಇದೆ ಸರ್ ಅದು ಪಟ್ಟಣ ಪಂಚಾಯತಿ ಮುಖ್ಯ ಅಧಿಕಾರಿಗಳು ತಹಸೀಲ್ದಾರರು ಇಒ ಎಲ್ಲರೂ ಅಟೆಂಡ್ ಆಗ್ತಿದ್ರು ಸರ್ ಅಲ್ಲಿ ರೈಸ್ ಮಾಡ್ಕೊಂಡು ಆ ತರ ಇದ್ರೆ ಅದೇನು ಈ ಸಂದರ್ಭದಲ್ಲಿ ಮುರಳೀಧರ ಹಾಲಪ್ಪ ಪ್ರಧಾನ ಕಾರ್ಯದರ್ಶಿ KPCC ಕಿರಣ್ ಕುಮಾರ್ ಮಾಜಿ ಶಾಸಕ CD ಚಂದ್ರಶೇಖರ್ ಚಿಕ್ಕನಾಯಕನಹಳ್ಳಿ ಬ್ಲಾಕ್ ಅಧ್ಯಕ್ಷರು ತಿಮ್ಮಯ್ಯ ಹೊಳಿಯಾರ್ ಬ್ಲಾಕ್ ಉಪಾಧ್ಯಕ್ಷರು ಸಿದ್ದರಾಮಣ್ಣ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ರಾಜ್ಯ ಸೇವಾದಳ ಸಂಘಟನಾ ಕಾರ್ಯದರ್ಶಿಯಾದ ಕೃಷ್ಣೇಗೌಡರು ಸೇವಾದಳ ಜಿಲ್ಲಾಧ್ಯಕ್ಷ ಕಿರಣ್ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು.